ಎಲ್ಲರಿಗೂ ನಮಸ್ತೆ. ನಾನು ಗಾಯತ್ರಿ. ವಿಡಿಯೋ ನೋಡೋದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ. ಇವತ್ತು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ತೋರಿಸ್ತೀನಿ. ಅದೇನಪ್ಪ ಅಂದರೆ ರಾಗಿ ರೊಟ್ಟಿ. ಬನ್ನಿ ಈಗ ರೊಟ್ಟಿಗೆ ಏನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು 3 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ ಇವನ್ನ ಕೂಡ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ತರಕಾರಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ 1 ಸೌತೆಕಾಯಿ, ಹಾಗೆ 1-4 ಮೂಲಂಗಿ ಚಿಕ್ಕ ಚಿಕ್ಕದಿದ್ದು ಅದಕ್ಕೆ 4 ಹಾಕ್ಕೊಂಡಿದ್ದೀನಿ, ದೊಡ್ಡದಾದ್ರೆ 1 ಹಾಕ್ಕೊಳ್ಳಿ, ಜೊತೆಗೆ 1 ಮೀಡಿಯಮ್ ಸೈಜ್ದು ಬೀಟ್ರೂಟು. ಇವನ್ನೆಲ್ಲ ಸಣ್ಣಕ್ಕೆ ತುರ್ಕೊಂಡಿದ್ದೀನಿ ನೋಡಿ. ಇದ್ರ ಜೊತೆಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಇವನ್ನ ಮಿಕ್ಸಿಯಲ್ಲಿ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಖಾರ ತಿನ್ನಲ್ಲ, ಆದ್ದರಿಂದ ಒಂದು ಸರ್ತಿ ರುಬ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಒಣಗಿರೋ ಕಡಲೆಬೀಜ ಅದನ್ನ ಒಂದು 1/2 ಕಪ್ಪಷ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಕಪ್ಪು ಕಾಯಿ ತುರಿ, ಕಡಲೆಬೀಜ ಏನು ಹುರಿದಿಲ್ಲ. ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಇಲ್ಲಿ 1/2 ಕಪ್ಪು ಗೋಧಿ ಹಿಟ್ಟು, 1/2 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಬೇಡ ಅಂದರೆ ಬರೀ ರಾಗಿ ಹಿಟ್ಟಲ್ಲೂ ಮಾಡ್ಬೋದು, ಅದನ್ನು ಚೆನ್ನಾಗೇ ಇರುತ್ತೆ. ಹಿಟ್ಟುಗಳೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕೆಂದರೆ ಮಿಕ್ಸ್ ಮಾಡಿದ್ದಾದಮೇಲೆ ಉಪ್ಪೇನಾದರೂ ಕಡಿಮೆ ಇದೆ ಅಂದರೆ ಹಾಕ್ಕೋಬೋದು. ಆದ್ದರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ನೀರು ಕಾಯಿಸ್ಕೊಂಡು 1/2 ಕಪ್ಪಷ್ಟು ಯೂಸ್ ಮಾಡ್ಕೊಳ್ತೀನಿ. ಈ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಇದರಲ್ಲಿ ಮೂಲಂಗಿ, ಸೌತೆಕಾಯಿ, ಬೀಟ್ರೂಟು ಇದರೆಲ್ಲರಲ್ಲೂ ನೀರಿದೆ. ಆದ್ದರಿಂದ ಒಂದು ಸರ್ತಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ನನಗೆ ಎಷ್ಟು ಬೇಕು ಅಂತ ಗೊತ್ತು, ಆದ್ದರಿಂದ ನಾನು ಫಸ್ಟೇ ನೀರು ಹಾಕ್ಕೊಳ್ತೀನಿ. ನೀವು ಒಂದು ಸರ್ತಿ ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ನೋಡಿ. ಈ ರೀತಿ ಸಾಫ್ಟಾಗಿ ಕಲಸ್ಕೊಳ್ತೀನಿ, ತುಂಬ ಗಟ್ಟಿಯಾಗೇನು ಕಲಸ್ಕೊಂಡಿಲ್ಲ ನಾನು. ನಿಮಗೇನು ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಸ್ಕೊಳ್ಳಿ, ಅಥವಾ ತೆಳುವಾಗಿದೆ ಅಂದ್ರೂ ಹಿಟ್ಟು ಹಾಕ್ಕೊಳ್ಳಿ. ಈ ರೊಟ್ಟಿ ಹಿಟ್ಟು ನಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೋಬೋದು, ತೆಳುವಾದರೆ ಸ್ವಲ್ಪ ಹಿಟ್ಟು ಹಾಕ್ಕೋಬೋದು. ಆದ್ದರಿಂದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ, ರೊಟ್ಟಿ ತೊಟ್ಟಕ್ಕೂ ಮುಂಚೆ ಉಪ್ಪು ಚೆಕ್ ಮಾಡಿಕೊಂಡು ತೊಟ್ಕೊಳ್ಳಿ ನೋಡಿ. ಇಲ್ಲಿ ನಾನು ಬಟರ್ ಪೇಪರ್ ಯೂಸ್ ಮಾಡಿಕೊಂಡು ರೊಟ್ಟಿ ತೊಟ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಆಯಿಲ್ ಪೇಪರ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೋದು. ಆಯಿಲ್ ಪೇಪರ್ ಯೂಸ್ ಮಾಡೋದೇನು ಪ್ರಾಬ್ಲಮ್ ಅಂದರೆ ಹೆಂಚು ಮೇಲೆ ಹಾಕಿದಾಗ ಬೇಗ ತೆಗೆದುಬಿಡಬೇಕು, ಬಿಸಿಗೆ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಬಟರ್ ಪೇಪರ್ ಆಗಲ್ಲ, ಆದ್ದರಿಂದ ಬಟರ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ರೊಟ್ಟಿ ತೊಟ್ಟೆ ಕವರೇ ಬರುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈ ರೊಟ್ಟಿ ನಿಮಗೆಷ್ಟು ತೆಳುಬೇಕು ಅಂತ ನೋಡಿಕೊಂಡು ಹಿಟ್ಟು ತೊಗೊಂಡು ತೊಟ್ಕೊಳ್ಳಿ. ಕೆಲವರು ಏಜ್ ಆದವ್ರಿಗೆಲ್ಲ ಸ್ವಲ್ಪ ದಪ್ಪ ಬೇಕು, ಮಕ್ಕಳೆಲ್ಲ ಸ್ವಲ್ಪ ತೆಳುವಾಗಿ ತಿಂತಾರೆ, ಆದ್ದರಿಂದ ನಾನು ಇಷ್ಟು ತೆಳುವಾಗಿ ತೊಟ್ಕೊತೀನಿ. ಹಾಗೆ ಮಧ್ಯಾಹ್ನ ತಿನ್ನೋಷ್ಟೊತ್ತಿಗೆ ಸ್ವಲ್ಪ ದಪ್ಪ ತೊಟ್ಟಿದ್ರೆ ಮಕ್ಕಳಿಗೆ ತಿನ್ನಲಿಕ್ಕೆ ಸ್ವಲ್ಪ ಮೆತ್ತಾಗೋಗ್ಬಿಡುತ್ತೆ, ಆದ್ದರಿಂದ ಸ್ವಲ್ಪ ತೆಳುವಾಗಿ ತೊಟ್ಟಿದ್ರೆ ಮಧ್ಯಾಹ್ನ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನೀವು ತಣ್ಣೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ತಣ್ಣೀರು ಹಾಕಿದ್ರೆ ಏನಪ್ಪ ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿ ಥರ ಆಗಿಬಿಡುತ್ತೆ ರೊಟ್ಟಿ ತೊಟ್ಟಿದ್ಮೇಲೆ. ಅದೇ ಬಿಸಿನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಸ್ವಲ್ಪ ಹಿಟ್ಟು ಬೆಂದಂಗೆ ಆಗಿರುತ್ತೆ ಅಲ್ಲ, ಆದ್ದರಿಂದ ಸಾಫ್ಟಾಗಿ ಆಗುತ್ತೆ. ಆದ್ದರಿಂದ ಬಿಸಿನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಹಿಟ್ಟು ಮೇಲೆ ಹಾಕಬೇಕು ನೋಡಿ. ಈಗ ಹೆಂಚು ಚೆನ್ನಾಗಿ ಕಾದಿದೆ, ಈಗ ರೊಟ್ಟಿ ಹಾಕ್ಕೊಂಡಿದ್ದೀನಿ. ಈ ರೊಟ್ಟಿ ಬೇಯೋದ್ರೊಳಗಡೆ ಇನ್ನೊಂದು ರೊಟ್ಟಿ ಹಾಕ್ಕೋಬೇಕು, ತೊಟ್ಕೋಬೇಕು, ಅದು ಈಸಿ ಆಗಿರುತ್ತೆ. ರೊಟ್ಟಿ ತಿರುಗಿಸೋಕ್ಕೂ ಮುಂಚೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ತಿರುಗಿಸ್ಕೊಳ್ಳಿ. ನಿಮಗೇನಾದರೂ ಎಣ್ಣೆ ಬೇಡ ಅಂದರೆ, ಹೆಲ್ದಿ ಆಗಬೇಕು ಅಂದರೆ ಎಣ್ಣೆ ಏನೂ ಹಾಕ್ಕೊಳ್ಳದೆ ಹಂಗೆ ತಿನ್ಕೋಬೋದು, ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಸುಡಲಿಕ್ಕೆ ಎಣ್ಣೆ ಹಾಕಿದ್ದೀನಿ, ತಿನ್ನಲಿಕ್ಕೆ ಮಕ್ಕಳಿಗೆ ತುಪ್ಪ ಕೊಡ್ತೀನಿ, ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಓಕೆ. ಜೊತೆಗೆ ಮೊಸರು ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೆ ಮೊಸರು ಯೂಸ್ ಮಾಡಿಕೊಂಡು ತಿನ್ಬೋದು. ಯಾಕೆಂದರೆ ಯಾರಾದರೂ ಡಯೆಟಲ್ಲಿದ್ದರೆ ಆ ರೀತಿ ತಿನ್ನಿ.
ನೋಡಿ, ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮೇಲೆ ಬಂದಾಗ ಇಲ್ಲಿ ಕೂಪರ್ ಲೂನಾ ಕೆಲಸ ಮಾಡ್ತಿದ್ದಾರೆ. ಹಸ್ಬೆಂಡು ಆಫೀಸ್ ವರ್ಕೇನು ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಇವೆರಡನ್ನೂ ಮಾಡ್ತಾಯಿದ್ದಾವೆ. ಬಾಗಿಲು ತೆಗೆದ್ರೆ ಸಾಕು, ಒಳಗಡೆ ಬಂದು ಈ ರೀತಿ ಏನಾದ್ರು ತೀಟೆ ಮಾಡ್ತಾನೆ ಇರ್ತವೆ. ಎಲ್ಲ ಕಡೆ ಲ್ಯಾಪ್ಟಾಪ್ ಮೇಲಿಂದ ಹಿಡಿದು ಎಲ್ಲನೂ ಓಡಾಡಬೇಕು ಈ ಲೂನ. ಕೂಪರ್ ಹಂಗಲ್ಲ, ಎಲ್ಲಾದರೂ ಒಂದು ಹತ್ರ ಇರುವಂದ್ರೆ ಅಲ್ಲಿರ್ತಾನೆ, ಆದರೆ ಇವನು ಹಂಗಿರಲ್ಲ. ಇವೆರಡನ್ನ ಹೊರಗಡೆ ಹಾಕಿ ಈಗ ನಿಮಗೆ ಗಾರ್ಡನ್ ತೋರಿಸ್ತೀನಿ ಬನ್ನಿ. ನನ್ನ ಚಿಕ್ಕ ಗಾರ್ಡನಲ್ಲಿ ಪುಟ್ಟದೊಂದು ದಾಸವಾಳದ ಗಿಡ ಹಾಕಿದ್ದೆ, ಅದರಲ್ಲಿ ನೋಡಿ ಒಂದು ದೊಡ್ಡ ಹೂವು ಬಿಟ್ಟಿದೆ. ಎಷ್ಟು ಚಿಕ್ಕ ಗಿಡ ಎಷ್ಟು ದೊಡ್ಡದಾಗಿ ಹೂವು ಬಿಡ್ತಾ ಇದೆ ಗೊತ್ತಾ. ನಾನು ಇಷ್ಟರೊಳಗಡೆ ಒಂದು 10 ಹೂವು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಳೆಗಾಲ ಅಲ್ವಾ, ನಾನು ಸೊಪ್ಪಿನ ಬೀಜ ಹಾಕಿದ್ದೆ, ಆದರೆ ಒಂದು ಬರಲೇ ಇಲ್ಲ, ಅದು ಬರೋದು ಡೌಟೇ. ಅದು ನೋಡಿ, ಬಾಳೆಗಿಡ ತುಂಬ ಚಿಕ್ಕದಿದ್ದಾಗ ತೋರಿಸಿದೆ, ಈಗ ಎಷ್ಟು ದೊಡ್ಡದಾಗಿಬಿಟ್ಟಿದೆ ಅಂತ. ಜೊತೆಗೆ ನಾನಿಲ್ಲಿ ಚಿಕ್ಕಡಿ ಗಿಡ ಹಾಕಿದ್ದೆ, ಅದು ಅಷ್ಟೇ ತುಂಬ ದೊಡ್ಡದಾಗಿ ಹರಡ್ಕೊಂಡ್ಬಿಟ್ಟಿದೆ. ಇಲ್ಲಿ ಚಪ್ರನೂ ಹಾಕಿದ್ದೆ ನಾನು, ಆದರೆ ಜೆ ಸಿ ಪಿ ಆ ಕಡೆಯಿಂದ ಬಂದು ಆ ಚಪ್ರ ಬೀಳಿಸ್ಬಿಟ್ಟಿದೆ, ಆದರೆ ಮತ್ತೆ ಯಾರೂ ನಿಲ್ಲಿಸಲಿಲ್ಲ, ಆದ್ದರಿಂದ ಹಂಗೆ ಇದೆ. ಅದು ಕಾಯಿ ಬಿಡೋದ್ರೊಳಗಡೆ ಏನೇನಾಗುತ್ತೋ ಗೊತ್ತಿಲ್ಲ. ಅದು ಇನ್ನೂ ತುಂಬ ದಿನ ಟೈಮ್ ಬೇಕಂತೆ ಕಾಯಿ ಬೇರೆ ಬಿಡೋದಕ್ಕೆ. ಅದು ಒಂದು ಸೈಡ್ ಗಾರ್ಡನ್, ಆದರೆ ಇನ್ನೊಂದು ಸೈಡ್ ಗಾರ್ಡನ್ ಈ ರೀತಿ ಇದೆ. ಇಲ್ಲಿ ಕರಿಬೇವು, ಮಾವಿನ ಗಿಡ, ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ನುಗ್ಗೆ ಗಿಡ ಇದೆ, ಅದು ತುಂಬ ದೊಡ್ಡದಾಗಿದೆ. ಇನ್ನೊಂದು ಸರ್ತಿ ಆ ನುಗ್ಗೆ ಗಿಡ ವಿಡಿಯೋ ತೋರಿಸ್ತೀನಿ ಬನ್ನಿ. ಈಗ ಸಂಜೆ ಆಗಿದೆ, ಇದು ಟೀ ಟೈಮ್. ಈಗ ಟೀ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ, ಜೊತೆಗೆ 1/2 ಸ್ಪೂನಷ್ಟು ಟೀ ಪೌಡರ್. ಇದಕ್ಕೆ ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ನೋಡಿ, ಇಲ್ಲಿ 1 ಇಂಚಷ್ಟು ಶುಂಠಿ, ಹಾಗೆ ಒಂದು ಚಿಕ್ಕ ಪೀಸು ಚಕ್ಕೆ, 1/2 ಏಲಕ್ಕಿ, 2 ಲವಂಗ ಹಾಕ್ಕೊಂಡು ಜಜ್ಜಿಕೊಂಡು ಈ ಟೀಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನಾನು 1/2 ಎಲೆ ತುಳಸಿ ಹಾಕ್ಕೊಂಡಿದ್ದೀನಿ. ಈ ಕೆಮ್ಮು ನೆಗಡಿ ಏನಾದರೂ ಇದ್ದರೆ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ನಾನು 2 ಗ್ಲಾಸಷ್ಟು ಹಾಲು ಹಾಕ್ಕೊಳ್ತೀನಿ. ಈ ಚೆನ್ನಾಗಿ ಡಿಕಾಕ್ಷನ್ ಚೆನ್ನಾಗಿ ಬೇಯಬೇಕು, ಆ ನೀರೆಲ್ಲ ಇಮ್ರೋಗ್ಬಿಡಬೇಕು. ಆ ಟೈಮಲ್ಲಿ 2 ಗ್ಲಾಸಷ್ಟು ಹಾಲು ಹಾಕ್ಕೊಳ್ಳಿ. ಈ ಹಾಲು ಅಷ್ಟೇ ಚೆನ್ನಾಗಿ ಕುದಿಬೇಕು, ಆ ಟೀ ಪೌಡ್ರೆಲ್ಲ ಚೆನ್ನಾಗಿ ಈ ಹಾಲಲ್ಲಿ ಬೇಯಬೇಕು. ಆವಾಗ ನಾನು ಇದಕ್ಕೆ ಸ್ವೀಟ್ ಹಾಕ್ಕೊಳ್ತೀನಿ. ನಾನು ಇವತ್ತು ಶುಗರ್ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಟೀಗೆ ಬೆಲ್ಲನೇ ಹಾಕ್ತೀನಿ ನಾನು. ಈ ಬೆಲ್ಲ ಏನಪ್ಪ ಅಂದರೆ ಟೀ ಎಲ್ಲ ಇನ್ನೇನು ರೆಡಿ ಆಯಿತು ಅನ್ನೋ ಟೈಮಲ್ಲಿ ಮಾತ್ರ ಹಾಕ್ಕೋಬೇಕು. ಏನಕ್ಕಪ್ಪ ಅಂದರೆ ಬೆಲ್ಲ ಹಾಕಿದ ತಕ್ಷಣ ಟೀ ಒಡೆಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇನ್ನೇನು ಟೀ ಇಳಿಸ್ತೀವಿ ಅನ್ನೋ ಒಂದು 1/2 ನಿಮಿಷದ ಮುಂಚೆ ಬೆಲ್ಲ ಕರಗೋವರೆಗೂ ಮಾತ್ರ ವೆಯ್ಟ್ ಮಾಡಿ, ಬೆಲ್ಲ ಕರಗಿದ ತಕ್ಷಣ ಸ್ಟೌವ್ ಆಫ್ ಮಾಡಿಬಿಡಿ. ಬನ್ನಿ ಈಗ ಸ್ಟೌವ್ ಆಫ್ ಮಾಡಿ ಟೀ ಸೋಸ್ಕೊಳ್ಳೋಣ. ಟೀ ಸೋಸಿದಾದಮೇಲೆ ಇಲ್ಲಿ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನನ್ನ ಚಾನಲಲ್ಲಿ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಯಾಕೆಂದರೆ ನಾನು ಹೊಸದಾಗಿ ವಿಡಿಯೋಸ್ ಮಾಡ್ತಿರೋದ್ರಿಂದ ನನ್ನ ಸಪೋರ್ಟ್ ಮಾಡಿ. ನೀವು ಯಾವ ರೀತಿ ವಿಡಿಯೋಸ್ ಕೇಳ್ತಿರೋ ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಟೀ ಕುಡಿಯೋ ಟೈಮ್. ಹಾಗೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.